ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ರುಚಿಯಾದ ತರಕಾರಿ ಸಾಗು ಮಾಡುವ. ಇದು ಚಪಾತಿಗೆ, ಪೂರಿಗೆ, ಎಲ್ಲದಕ್ಕೂ ಚೆನ್ನಾಗಿರ್ತದೆ. ಇಲ್ಲಿ ನಾನು ಬೀನ್ಸ್, ಕ್ಯಾರೆಟ್, ಬಟಾಟೆ ತರಕಾರಿಯನ್ನು ತಗೊಂಡಿದ್ದೇನೆ. ನೀವು ಯಾವುದೇ ರೀತಿಯ ತರಕಾರಿಯನ್ನು ತಗೊಳ್ಬೋದು. ಮನೆಯಲ್ಲಿ ಯಾವುದೇ ರೀತಿ ಎಲ್ಲ ತರಕಾರಿ ಇದ್ದರೆ ಎಲ್ಲ ತರಕಾರಿಯನ್ನು ಕೂಡ ನೀವು ಉಪಯೋಗಿಸಿಕೊಂಡು ತರಕಾರಿ ಸಾಗುವನ್ನು ಮಾಡ್ಬೋದು. ಇವಾಗ ನಾನು ಎಲ್ಲ ತರಕಾರಿಯನ್ನು ಕಟ್ ಮಾಡಿ ಈ ರೀತಿ ನೀರಲ್ಲಿ ಹಾಕಿದ್ದೇನೆ. ಇನ್ನು ಅದನ್ನು ಕುಕ್ಕರಿಗೆ ಹಾಕಿ ಚೆನ್ನಾಗಿ ಬೇಯಿಸುವ. ನೀವು ಮನೆಯಲ್ಲಿ ಯಾವ ರೀತಿ ಮಾಡ್ತೀರಿ ಅದೇ ರೀತಿ ಮಾಡಿ. ನಾನು ಎರಡು ವಿಸಿಲ್ ಹಾಕಿ ತರಕಾರಿಯನ್ನು ಬೇಯಿಸ್ತೇನೆ. ನಿಮ್ಮಲ್ಲಿ ಯಾವುದೇ ರೀತಿಯ ತರಕಾರಿ, ನಿಮಗೆ ಯಾವುದೆಲ್ಲ ಇಷ್ಟ ಆಗ್ತದೆ ಅದನ್ನೆಲ್ಲ ತಗೊಳ್ಬೋದು. ಬಟಾಣಿ ಕೂಡ ಹಾಕ್ಕೊಳ್ಬೋದು, ಕಾಳುಗಳನ್ನು ಉಪಯೋಗಿಸ್ಕೊಳ್ಬೋದು. ಬಟಾಟೆ, ಬೀಟ್ರೂಟ್, ಕ್ಯಾರೆಟ್, ಬೀನ್ಸ್, ನಿಮ್ಮ ಮನೆಯಲ್ಲಿ ಯಾವುದು ನೀವು ತರಕಾರಿಯನ್ನು ತಂದಿರ್ತೀರೋ ಆ ತರಕಾರಿಯನ್ನು ಎಲ್ಲವನ್ನು ಕೂಡ ಉಪಯೋಗಿಸಿಕೊಂಡು ತರಕಾರಿ ಸಾಗನ್ನು ಮಾಡ್ಕೊಳ್ಬೋದು. ಇದು ಚಪಾತಿಗೆ, ಪೂರಿಗೆ ತುಂಬಾ ಚೆನ್ನಾಗಿರ್ತದೆ, ಹಾಗೆ ಅನ್ನಕ್ಕೂ ಕೂಡ ಕೆಲವರಿಗೆ ಇಷ್ಟ ಆಗ್ತದೆ. ಕಾಳುಗಳೆಲ್ಲ ಇಷ್ಟ ಇದ್ದರೆ ನೀವು ಕಾಳುಗಳನ್ನು ಕೂಡ ಹಾಕ್ಕೊಳ್ಬೋದು, ಅಲಸಂದೆ ಕಾಳು ಎಲ್ಲ ಹಾಕ್ಕೊಳ್ಬೋದು. ಇನ್ನು ಇದಕ್ಕೆ ಯಾವುದೆಲ್ಲ ಸಾಮಗ್ರಿಗಳು ಬೇಕು ಕಡಿಲಿಕ್ಕೆ ಅಂದರೆ, ಬೆಳ್ಳುಳ್ಳಿ, ಶುಂಠಿ, ಪುಟಾಣಿ ಕಡಲೆ, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಒಂದು ಟೊಮೆಟೊ, ಒಂದು ನೀರುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು. ಇಲ್ಲಿ ನಾನು ಬೆಳ್ಳುಳ್ಳಿ, ಆಮೇಲೆ ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ, ಪುಟಾಣಿ ಕಡಲೆ ಅಂತ ತಗೊಂಡಿದ್ದೇನೆ. ಟೊಮೆಟೊ ನೀವು ದೊಡ್ಡ ಗಾತ್ರದ್ದಾದರೆ ಒಂದು ಸಾಕು, ಚಿಕ್ಕದಾದರೆ ಎರಡು ತಗೊಳ್ಳಿ. ಆಮೇಲೆ ಒಂದು ಈರುಳ್ಳಿ ಕೂಡ, ದೊಡ್ಡದಾದ ಒಂದು ಈರುಳ್ಳಿ ಅಂತ ಕೂಡ ತಗೊಂಡಿದ್ದೇನೆ. ಒಂದು 10 ಎಸಳಿನಷ್ಟು ಬೆಳ್ಳುಳ್ಳಿ. ಆಮೇಲೆ ಇಲ್ಲಿ ಶುಂಠಿಯನ್ನು ನಾನು ಮನೆಯಲ್ಲಿ ತುರಿದು ಇಟ್ಟಿರುವಂತಹ ಇದು ಶುಂಠಿ. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಬೇಕು. ಇವಿಷ್ಟನ್ನು ಹಾಕಿದರೆ ಸಾಗು ತುಂಬ ಚೆನ್ನಾಗಿ ಬರಲಿಕ್ಕೆ ಸಹಾಯ ಆಗ್ತದೆ. ಪುಟಾಣಿ ಕಡಲೆ ಬೇಡ ಅಂತಾದರೆ ನೀವು ಅದೊಂದು ಸ್ವಲ್ಪ ಪುಟಾಣಿ ಕಡಲೆಯನ್ನು ಹಾಕಬೇಕು ಅಂತ ಇಲ್ಲ, ನಿಮಗೆ ಬೇಡ ಅಂತಾದರೆ. ಆದರೆ ಪುಟಾಣಿ ಕಡಲೆಯನ್ನು ಹಾಕಿದರೆ ಅದು ಸಾಗು ತುಂಬ ಚೆನ್ನಾಗಿ ರುಚಿ ಕೊಡಲಿಕ್ಕೆ ಸಹಾಯ ಆಗ್ತದೆ. ಇಷ್ಟೆಲ್ಲವನ್ನು ಕೂಡ, ಇದೆಲ್ಲ ಸಾಮಗ್ರಿಗಳನ್ನು ನಾವು ರುಬ್ಬಿಕೊಳ್ಬೇಕು, ಚೆನ್ನಾಗಿ ಮೃದುವಾಗಿ ರುಬ್ಬಿಕೊಳ್ಬೇಕು ಅದನ್ನೆಲ್ಲ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಕೂಡ ನಾನು ಹಾಕ್ತಾ ಇದ್ದೇನೆ, ಜಾಸ್ತಿ ಏನು ಬೇಡ, ಸ್ವಲ್ಪ ತೆಂಗಿನ ತುರಿ ಸಾಕು. ತೆಂಗಿನ ತುರಿ ಹಾಕದಿದ್ದರೆ ಕೂಡ ನಡೀತದೆ, ಆದರೆ ಸ್ವಲ್ಪ ದಪ್ಪ ಬರಲಿಕ್ಕೆ, ಸಾಗು ಸ್ವಲ್ಪ ದಪ್ಪ ಬರಲಿಕ್ಕೆ ನಾವು ಸ್ವಲ್ಪ ತೆಂಗಿನಕಾಯಿಯನ್ನು ತಗೊಂಡ್ರೆ, ತೆಂಗಿನ ತುರಿಯನ್ನು ತಗೊಂಡ್ರೆ ಚೆನ್ನಾಗಿರ್ತದೆ. ಇದಕ್ಕೆ ಎಲ್ಲವನ್ನು ಹಾಕ್ಕೊಂಡು ಹಸಿಯಾಗಿ ರುಬ್ಬಿಕೊಳ್ಳೋಣ. ಮತ್ತು ಅದನ್ನು ಚೆನ್ನಾಗಿ ಫ್ರೈ ಮಾಡುವಾಗ ಅದರ ಹಸಿ ವಾಸನೆ ಎಲ್ಲ ಹೋಗ್ತದೆ. ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಈರುಳ್ಳಿ, ಆಮೇಲೆ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ. ಹಸಿಮೆಣಸಿನಕಾಯಿಯನ್ನು ನೀವು ನೋಡಿಕೊಂಡು ಹಾಕ್ಕೊಳ್ಳಿ, ತುಂಬ ಖಾರ ಇದ್ದರೆ ಒಂದೆರಡು ಮೂರು ಸಾಕು, ಇದು ಅಷ್ಟೇನು ಖಾರ ಇಲ್ಲ. ಖಾರ ಬೇಕು ಅಂತಾದರೆ ಸ್ವಲ್ಪ ಜಾಸ್ತಿಯೇ ನೋಡಿಕೊಂಡು ಹಾಕ್ಕೊಳ್ಳಿ, ನಿಮಗೆ ಯಾವ ರೀತಿ ಖಾರ ಬೇಕು ಅಂತ ನೋಡಿಕೊಂಡು. ಪುಟಾಣಿ ಕಡಲೆಯನ್ನು ಕೂಡ ಹಾಗೆ ಒಂದು 2 ಚಮಚ ಆಗುವಷ್ಟು ಪುಟಾಣಿ ಕಡಲೆ ಇದ್ದರೆ ಸಾಕು, ಒಂದು ವೇಳೆ ಇಲ್ಲ ಅಂತಾದರೂ ಪರವಾಗಿಲ್ಲ. ಆಮೇಲೆ ಶುಂಠಿ, ಎಲ್ಲವನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿಕೊಂಡು ಬರುವ.
ಇಷ್ಟಾದರೆ ಸಾಕು. ಇವಾಗ ನಾವು ಒಂದು ಬಾಣಲೆಯನ್ನು ಇಡುವ, ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ಮೇಲೆ ಸ್ವಲ್ಪ ಸಾಸಿವೆ, ಆಮೇಲೆ ಸ್ವಲ್ಪ ಉದ್ದಿನ ಬೇಳೆ, ಆಮೇಲೆ ಮೆಣಸು ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕಿ ಹಾಕೋಣ. ಆಮೇಲೆ ಸ್ವಲ್ಪ ಅದು ಸಿಡಿದ ಮೇಲೆ ಸಾಸಿವೆಲ್ಲ ಚೆನ್ನಾಗಿ ಸಿಟ್ಟಪಟ್ಟಂತಾದ ಮೇಲೆ ನಾವು ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ನೀವು ಹಸಿಮೆಣಸಿನಕಾಯಿ ಬದಲು ಕೆಂಪು ಮೆಣಸಿನಕಾಯಿ ಕೂಡ ಹಾಕ್ಕೊಳ್ಬೋದು. ಹಾಗೂ ಇಲ್ಲಿ ಬಿಳಿ ಕಲರ್ ಬರ್ತದೆ ಅಂದರೆ ಸ್ವಲ್ಪ ಹಸಿರು ಬಣ್ಣದಲ್ಲಿ ಕೆಂಪು ಮೆಣಸು ಹಾಕ್ಕೊಂಡ್ರೆ ಸಾಗು ತುಂಬಾ ಕೆಂಪು ಬಣ್ಣದ ಸಾಗು ಆಗ್ತದೆ. ನಿಮಗೆ ಯಾವುದು ಇಷ್ಟನೋ ಅಲ್ಲಿ ಬೇಕು ಮಾಡ್ಕೊಳ್ಬೋದು. ರೆಡಿ ಕೂಡ ತುಂಬಾ ರುಚಿಯಾಗಿರ್ತದೆ. ಈ ನಾವು ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ. ಹಾಗೆಯೇ ನಾವೀಗ ರುಬ್ಬಿಕೊಂಡಿರುವಂತಹ ಮಸಾಲೆ ಇದೆಯಲ್ಲ, ಆ ರುಬ್ಬಿಕೊಂಡಿರುವಂತಹ ಮಸಾಲೆಯನ್ನು ಕೂಡ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋದು ಮೂಲಕ ಅದನ್ನು ಕೂಡ ಹುರ್ಕೊಳ್ಬೇಕಾಗ್ತದೆ. ಇಲ್ಲಾಂದರೆ ಎಲ್ಲನೂ ಕೂಡ ಬೆಳ್ಳುಳ್ಳಿ ಶುಂಠಿ ಎಲ್ಲ ಕೂಡ ಹಸಿ ಇರೋದ್ರಿಂದ ಹಸಿ ವಾಸನೆ ಬರ್ತದೆ. ಅದಕ್ಕೋಸ್ಕರ ನಾವು ಕಡ್ದಿರುವಂತಹ ಮಸಾಲೆಯನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಬೇಕು. ನೀವು ಬೆಳಗಿನ ತಿಂಡಿಗೆ ಮಾಡ್ಕೊಳ್ಳೋದಾದರೆ ರಾತ್ರಿ ನೀವು ತರಕಾರಿಯನ್ನು ಬೇಯಿಸಿ ಇಟ್ಕೊಳ್ಬೋದು. ಹಾಗೆಯೇ ಮಸಾಲೆಯನ್ನು ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಮಸಾಲೆ ಇದೆಯಲ್ಲ ಅದನ್ನು ಕೂಡ ಕಡ್ದೆಲ್ಲ ಇಟ್ಟು ರೆಡಿ ಮಾಡ್ಕೊಂಡು ಬೆಳಗ್ಗೆ ಒಗ್ಗರಣೆಯನ್ನು ಹಾಕಿ ಈ ಕಡ್ದಿರುವಂತಹ ಪೇಸ್ಟನ್ನು ಹಸಿ ವಾಸನೆ ಬರೋ ತನಕ ಚೆನ್ನಾಗಿ ಹುರಿದು ನಂತರ ಸ್ವಲ್ಪ ನೀರು ಹಾಕಿ ಅದನ್ನು ಕುದಿಸ್ಕೊಳ್ಬೇಕು. ಈ ರೀತಿಯಾಗಿ ನೀವು ಪನ್ನೀರ್ ಕೂಡ ಇದನ್ನು ಇದಕ್ಕೆ ಹಾಕ್ಕೊಳ್ಬೋದು, ಇಲ್ಲಾದರೆ ಮಶ್ರೂಮ್ ಕೂಡ ಹಾಕ್ಕೊಳ್ಬೋದು. ಇಲ್ಲಿ ನಾವು ತರಕಾರಿಯನ್ನು ಬಳಸ್ತಾ ಇದ್ದೇವೆ, ಅದಕ್ಕೊಂದು ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ರುಚಿಯನ್ನು ನೋಡಿಕೊಂಡು ನೀವು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಬೇಕು. ನಾವಿಲ್ಲಿ ಕಲ್ಲುಪ್ಪನ್ನೇ ಹೆಚ್ಚು ಉಪಯೋಗಿಸೋದ್ರಿಂದ ನಾನು ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಇನ್ನು ಇದೆಲ್ಲ ಚೆನ್ನಾಗಿ ಕುದಿ ಬರಲಿ. ಇದಕ್ಕೆ ನೀವು ಮಶ್ರೂಮ್ ಕೂಡ ಹಾಕಿದರೂ ಚೆನ್ನಾಗಿರ್ತದೆ. ತರಕಾರಿ ಇಷ್ಟಪಡೋರು ತರಕಾರಿಯನ್ನು ಹಾಕ್ಕೊಳ್ಬೋದು, ಮಶ್ರೂಮ್ ಇಷ್ಟ ಆದರೆ ಮಶ್ರೂಮ್ ಪನ್ನೀರ್ ರೀತಿಯೆಲ್ಲ ಹಾಕ್ಕೊಳ್ಬೋದು. ಬರೀ ಕಾಳುಗಳಲ್ಲಿ ಕೂಡ ಈ ರೀತಿಯಾಗಿ ಮಾಡಲಿಕ್ಕಾಗ್ತದೆ. ಕಡಿಯುವಂತಹ ರೀತಿಯೆಲ್ಲ ಇದೇ ರೀತಿಯಾಗಿರ್ತದೆ. ಕಾಳು ಒಂದು ಜಾಸ್ತಿ ಹಾಕಿದರೆ ಆಯಿತು, ಅಥವಾ ಪನ್ನೀರ್ ಮಶ್ರೂಮು ಜಾಸ್ತಿ ಹಾಕಿದರೆ ಆಯಿತು. ಇಲ್ಲಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಇದಕ್ಕೆ ತರಕಾರಿಯನ್ನು ಹಾಕುವ. ಕಡ್ದಂತಹ ಮಸಾಲೆಯ ಹಸಿ ವಾಸನೆ ಎಲ್ಲ ಹೋದ ಮೇಲೆ ನಾವು ತರಕಾರಿಯನ್ನು ಹಾಕ್ಕೊಳ್ಬೇಕು. ಇವಾಗ ನೀವು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡ್ಕೊಳ್ಬೇಕು ಉಪ್ಪು ಹದವಾಗಿದೆಯಾ ಅಂತ. ಸ್ವಲ್ಪ ಇದಕ್ಕೆ ರುಚಿಗೆ ಸ್ವಲ್ಪ ಬೆಲ್ಲವನ್ನು ಕೂಡ ನಾನಿಲ್ಲಿ ಹಾಕ್ತೇನೆ, ಸ್ವಲ್ಪ ಬೆಲ್ಲ. ಆಮೇಲೆ ಖಾರ ನೋಡ್ಕೊಳ್ಳಿ, ನಿಮಗೆ ಇನ್ನು ಸ್ವಲ್ಪ ಜಾಸ್ತಿ ಖಾರ ಬೇಕು ಅಂತಂದರೆ ಸ್ವಲ್ಪ ಮೆಣಸಿನ ಹುಡಿಯನ್ನು ಇಲ್ಲಿ ಹಾಕ್ಕೊಳ್ಬೋದು. ಚೆನ್ನಾಗಿ ತರಕಾರಿಗಳೆಲ್ಲ ಮಿಕ್ಸ್ ಆದಮೇಲೆ ಚೆನ್ನಾಗಿ ಕುದಿ ಕೂಡ ಬರಬೇಕು. ಚೆನ್ನಾಗಿ ಕುದಿ ಬಂದ ಮೇಲೆ ನೀವು ಕೊತ್ತಂಬರಿ ಸೊಪ್ಪು ಇದ್ದರೆ, ನಿಮಗೆ ಎಲ್ಲರಿಗೂ ಕೊತ್ತಂಬರಿ ಸೊಪ್ಪು ಇಷ್ಟ ಅಂತ ಆದರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೋದು. ಹಾಗೆ ಕಸೂರಿ ಮೆಥಿಯನ್ನು ಕೂಡ ಹಾಕಿದರೆ ಚೆನ್ನಾಗಿರ್ತದೆ. ತುಂಬ ಪರಿಮಳವಾಗಿ ಕೊತ್ತಂಬರಿ ಸೊಪ್ಪು ಇರಲಿ ಅಥವಾ ಕಸೂರಿ ಮೆಥಿಯನ್ನು ಹಾಕಿದರೆ ತುಂಬಾ ರುಚಿ ಆಗ್ತದೆ.
ಪೂರಿಗೆ ಮತ್ತು ಚಪಾತಿಗೆ ತುಂಬಾ ರುಚಿಯಾಗಿರುವಂತಹ ಒಂದು ಸಾಗು. ತುಂಬ ಸುಲಭವಾಗಿ ಬೇಗ ಕೂಡ ಮಾಡಲಿಕ್ಕಾಗ್ತದೆ. ಎಲ್ಲ ತಯಾರಿಯನ್ನು ಮಾಡಿಟ್ಟು ಆಮೇಲೆ ಬೇಗ ಸಾಗನ್ನು ಮಾಡಲಿಕ್ಕೆ ಸಹಾಯ ಆಗ್ತದೆ. ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಇಲ್ಲಿ ನಾನು ಸ್ವಲ್ಪ ಗರಂ ಮಸಾಲೆ ಹುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಗರಂ ಮಸಾಲೆ ಹುಡಿ ಬೇಡ ಅಂತಾದರೆ ಹಾಕ್ಕೊಳ್ಬೇಕು ಅಂತ ಇಲ್ಲ, ಹಾಕಿದರೆ ತುಂಬಾ ಚೆನ್ನಾಗಿರ್ತದೆ. ಸ್ವಲ್ಪನೇ ಹಾಕ್ಕೊಂಡಿದ್ದೇನೆ. ಈರುಳ್ಳಿ ಬೆಳ್ಳುಳ್ಳಿ ಬೇಡದವರು ಕೂಡ ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕಬೇಕು ಅಂತ ಇಲ್ಲ, ಆದರೆ ಅದರ ರುಚಿ ಮಾತ್ರ ಬೇರೆ ರೀತಿಯನ್ನೇ ಆಗ್ತದೆ. ಈರುಳ್ಳಿ ಬೇಡ ಬೆಳ್ಳುಳ್ಳಿ ಬೇಡ ಅಂತದವರು ಕೂಡ ಹಾಕದೇ ಕೂಡ ಮಸಾಲೆಯನ್ನು ರುಬ್ಕೊಳ್ಬೋದು. ಆವಾಗ ನೀವು ಕೊತ್ತಂಬರಿ ಸೊಪ್ಪೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕಾಗ್ತದೆ ಪರಿಮಳಕ್ಕೆ. ಇವಾಗ ಚೆನ್ನಾಗಿ ಕುದಿ ಬಂತು. ಈಗ ನಾವು ಸರ್ವ್ ಮಾಡುವ ನೋಡಿ, ರುಚಿಯಾದ ಒಂದು ತರಕಾರಿ ಸಾಗು ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ, ತುಂಬಾ ರುಚಿಯಾಗಿರ್ತದೆ. ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಒಂದು ಸಾಗು. ಧನ್ಯವಾದಗಳು ಸ್ನೇಹಿತರೇ.